ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್ ಕಲಬುರಗಿ, ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಬಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. Center. Quality care behind excellence. Unicare Diagnostic Center, opposite Kantoji Super Bazaar, Kupa Plot, Court Road, Kalburgi. Contact 8496-8255-55, 08472-25155. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಆಸೂಸ್ ಕಂಪನಿಯು ಕಲಬುರಗಿ ನಗರದಲ್ಲಿ ಎಕ್ಸ್ಕ್ಲೂಸಿವ್ ಶೋರೂಮ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಆಸೂಸ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ರಾಕ್ ಗೇಮಿಂಗ್ ಲ್ಯಾಪ್ಟಾಪ್ಸ್, ಟಫ್ ಲ್ಯಾಪ್ಟಾಪ್ಸ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, UPS, ಕ್ಯಾಬಿನೆಟ್, ವೆಬ್ ಕ್ಯಾಮರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು. ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ.
ಹೆಚ್ಚಿನ ಮಾಹಿತಿಗಾಗಿ G1 ಮತ್ತು G2 ಶಾರದಾ ಕಾಂಪ್ಲೆಕ್ಸ್ PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ ಕಲಬುರ್ಗಿ. ಸೆಲ್ ನಂಬರ್ 9448066586. ನಮಸ್ಕಾರ, ಇಂಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದ ಜನರ ಮನೆ ಮಗನಾಗಿದ್ದ ಪವರ್ ಸ್ಟಾರ್ ಪುನೀತ್ ಅಸ್ತಂಗತ, ನೆಚ್ಚಿನ ಅಪ್ಪೋ ಇನ್ನಿಲ್ಲ, ಪುನೀತ್ ನಿಧನಕ್ಕೆ ಗಣ್ಯರಿಂದ ತಂಬನಿ. ಕರ್ನಾಟಕ ರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಕಲಬುರ್ಗಿ ರಂಗಾಯಣದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಉತ್ಸವಕ್ಕೆ ಗಣ್ಯರಿಂದ ಚಾಲನೆ. ಈಗ ವಾರ್ತೆಗಳ ವಿವರ. ಸ್ಯಾಂಡಲ್ವುಡ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆರೋಗ್ಯದಲ್ಲಿ ಇದ್ದಕ್ಕಿದ್ದಂತೆ ಏರುಪೇರಾದ ಹಿನ್ನೆಲೆಯಲ್ಲಿ ಅವರನ್ನು ಬೆಂಗಳೂರಿನ ವಿಕ್ರಂ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ವಿಕ್ರಂ ಆಸ್ಪತ್ರೆಯಲ್ಲಿ ಇಹಲೋಕ ತ್ಯಜಿಸಿರುವ ಪುನೀತ್ ರಾಜ್ಕುಮಾರ್ ಚಿರನಿದ್ರೆಗೆ ಜಾರಿದ್ದಾರೆ. ಹಾರಾಡೋ ಮೋಡವೆಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ, ತಂಗಾಳಿಯಂಗಳವು ದಂಗಾಗಿ ಬೆವರಿರೋ ಸೂಚನೆ. ನಟ ಪುನೀತ್ ರಾಜ್ಕುಮಾರ್ ಬಾಲ್ಯದಿಂದಲೇ ಚಿತ್ರರಂಗದಲ್ಲಿ ಛಾಪು ಮೂಡಿಸಿದ್ದರು. ಹೃದಯಾಘಾತದಿಂದ ಸಾವನ್ನಪ್ಪಿರುವ ನಟ ಪುನೀತ್ ರಾಜ್ಕುಮಾರ್ ಸಾವು ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಅವರ ಲಕ್ಷಾಂತರ ಅಭಿಮಾನಿಗಳಿಗೆ ಈ ಸಾವು ಅರಗಿಸಿಕೊಳ್ಳಲಾಗುತ್ತಿಲ್ಲ. ನಟ ಪುನೀತ್ ರಾಜ್ಕುಮಾರ್ ಬೆಳಿಗ್ಗೆ ಮನೆಯಲ್ಲಿ ಜಿಮ್ ಮಾಡುವಾಗ ಸ್ವಲ್ಪ ಎದೆನೋವು ಕಾಣಿಸಿಕೊಂಡಿದ್ದರ ಹಿನ್ನೆಲೆಯಲ್ಲಿ ಅವರನ್ನು ವಿಕ್ರಂ ಆಸ್ಪತ್ರೆಗೆ ಕರೆತರಲಾಗಿತ್ತು. ಬೆಳಿಗ್ಗೆಯಿಂದ ಅವರ ಆರೋಗ್ಯದಲ್ಲಿ ಸ್ವಲ್ಪವೂ ಚೇತರಿಕೆ ಕಾಣದೆ ಮತ್ತಷ್ಟು ಅವರ ಸ್ಥಿತಿ ಚಿಂತಾಜನಕವಾಗಿತ್ತು. ಆದರೆ ಪರಿಸ್ಥಿತಿ ಕೈಮೀರಿದ ಪರಿಣಾಮ ಬಾರದ ಲೋಕಕ್ಕೆ ಪವರ್ ಸ್ಟಾರ್ ಚಿರನಿದ್ರೆಗೆ ಜಾರಿದ್ದಾರೆ. ರಾಜ್ಕುಮಾರ್ ಅವರ ಮೂರನೇ ಪುತ್ರನಾಗಿದ್ದ ಪುನೀತ್ ಅವರು 1975 ಮಾರ್ಚ್ 17 ಜನಿಸಿದ್ದರು. ಭಾರತೀಯ ಚಿತ್ರನಟ, ಹಿನ್ನೆಲೆ ಗಾಯಕ ಮತ್ತು ದೂರದರ್ಶನ ನಿರೂಪಕ. ಪ್ರಾಥಮಿಕವಾಗಿ ಕನ್ನಡ ಸಿನಿಮಾ ರಂಗದಲ್ಲಿ ಕೆಲಸ ಮಾಡುವ ಮೂಲಕ ಪುನೀತ್ 26 ಚಲನಚಿತ್ರಗಳಲ್ಲಿ ನಾಯಕ ನಟನಾಗಿ ನಟಿಸಿದ್ದಾರೆ. ಬಾಲ್ಯದಲ್ಲಿ ತನ್ನ ತಂದೆ ರಾಜ್ಕುಮಾರ್ ಅಭಿನಯದ ಚಿತ್ರಗಳಲ್ಲಿ ಬಾಲನಟನಾಗಿ ವಸಂತ ಗೀತ, ಭಾಗ್ಯದಾತ, ಚಲಿಸುವ ಮೋಡಗಳು, ಎರಡು ನಕ್ಷತ್ರಗಳು ಮತ್ತು ಬೆಟ್ಟದ ಹೂ ಚಿತ್ರಗಳಲ್ಲಿ ನಟಿಸುವ ಮೂಲಕ ಪುನೀತ್ ಎಲ್ಲರ ಮೆಚ್ಚುಗೆ ಪಡೆದಿದ್ದರು. ಅವರ ಬೆಟ್ಟದ ಹೂ ಚಿತ್ರದ ರಾಮು ಪಾತ್ರದ ಬಾಲನಟನೆಗೆ ರಾಷ್ಟ್ರ ಚಲನಚಿತ್ರ ಪ್ರಶಸ್ತಿಗೆ ಭಾಜನರಾಗಿದ್ದರು. ಪುನೀತ್ ಮೊದಲು ಪ್ರಮುಖ ಪಾತ್ರದಲ್ಲಿ ಅಪ್ಪು, ಅಭಿ, ಆಕಾಶ್, ಅರಸು, ಮಿಲನ, ಜಾಕಿ, ಹುಡುಗರು, ಅಣ್ಣಾ ಬಾಂಡ್ ಮತ್ತು ಪವರ್ ಸೇರಿದಂತೆ ಇತರೆ ಯಶಸ್ವಿ ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇರೋದೊಂದು ಜೀರ್ಣ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರೆದ್ಬಿಟ್ಟಿದ್ದಾನೆ. ಯಾರೂ ಸಹ ಊಹೆ ಮಾಡದ ರೀತಿಯಲ್ಲಿ ನಟ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ನಿಧನ ಇಡೀ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವನ್ನುಂಟು ಮಾಡಿದೆ.
ಅಪ್ಪು ಎಂದೇ ಖ್ಯಾತಿ ಹೊಂದುವ ಮೂಲಕ ರಾಜ್ಯದ ಜನರ ಮನೆ ಮಗನಾಗಿದ್ದ ಯುವರಾಜ ಶಾಶ್ವತವಾಗಿ ಚಿರನಿದ್ರೆಯಲ್ಲಿ ಜಾರಿದ್ದಾರೆ. ಇನ್ನು ನಟ ಪುನೀತ್ ರಾಜ್ಕುಮಾರ್ ಅವರ ಪಾರ್ಥಿವ ಶರೀರವನ್ನ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಪುನೀತ್ ನಿಧನಕ್ಕೆ ಸ್ಯಾಂಡಲ್ವುಡ್ ತಾರೆಯರು, ರಾಜಕೀಯ ಮುಖಂಡರು, ಅಭಿಮಾನಿಗಳು ಶೋಕ ವ್ಯಕ್ತಪಡಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ಇಂದು ಬೆಳಗ್ಗೆ ವಿಕ್ರಮ್ ಹಾಸ್ಪಿಟಲ್ ನಿಧನದ ಸುದ್ದಿ ಕೇಳಿ ಅತಿ ತೀವ್ರ ದುಃಖವಾಯಿತು. ಅವ್ರ ಏಜ್ ಇರಲಿಲ್ಲ ಅಂತ. ಇಂಥ ಸಣ್ಣ ಚಿಕ್ಕ ವಯಸ್ಸಿನಲ್ಲೇ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕಿರಿಯ ಪುತ್ರನಾಗಿ ಭಾಳ ಕಡಿಮೆ ವಯಸ್ಸಿನಲ್ಲಿ ಭಾಳಷ್ಟು ಹೆಸರುವಾಸಿಯಾಗಿದ್ದರು, ಜನಮನದಲ್ಲಿದ್ದರು, ದಯಾವಾನುಗಳಾಗಿದ್ದರು, ಬಡವರಿಗೆ ವಿಶೇಷವಾದಂಥ ಪ್ರೀತಿ ಉಳ್ಳವರಾಗಿದ್ದರು. ಅದರಲ್ಲಿ ಅಭಿಮಾನಿಗಳ ಬಗ್ಗೆ ಅಂತೂ ಭಾಳಷ್ಟು ಕಾಳಜಿ ಇರತಕ್ಕಂಥ ಪುನೀತ್ ರಾಜ್ಕುಮಾರ್ ನಿಜವಾಗಿ ಅವರು ನಮ್ಮ ಸಂಬಂಧಿಕರು ಕೂಡ ಹೌದು. ಅವರ ಈ ಒಂದು ಆಕಸ್ಮಿಕ ನಿಧನ ಚಿತ್ರರಂಗಕ್ಕೆ ಅಷ್ಟೇ ಅಲ್ಲ, ಭಾಳಷ್ಟು ಅಭಿಮಾನಿಗಳಿಗೆ ತುಂಬಲಾರದಂಥ ನಷ್ಟವಾಗಿದೆ. ಈ ಒಂದು ಆಕಸ್ಮಿಕ ಈ ಒಂದು ಮರಣ ಅವರ ಕುಟುಂಬ ಯಾವ ರೀತಿ ಎದುರಿಸ್ತಾ ಇದ್ದಾರೆ ಅದು ವಿಚಾರ ಮಾಡಿದರೆ ಬಹಳ ದಿಗ್ಮಯ ಆಗ್ತದೆ. ಅತ್ಯಂತ ಸ್ನೇಹ ಜೀವಿ, ಭಾಳಷ್ಟು ಜನರ ಜೊತೆಗೆ ಒಡನಾಟ ಆಗಿ ಯಾವುದೇ ಕೋಪ ಇಲ್ಲದೆ ತಂದೆ ಹಾಗೆ ಭಾಳ ಸಮಾಧಾನ, ದಾನಸೂರ, ಬಡವರ ಬಗ್ಗೆ ಪ್ರೀತಿ, ಎಲ್ಲರನ್ನೂ ಪ್ರೀತಿ ವಿಶ್ವಾಸ ಕಾಣತಕ್ಕಂಥ ಪುನೀತ್ ರಾಜ್ಕುಮಾರ್ ಇವತ್ತು ನಮ್ಮನ್ನು ಅಗಲಾಗಿದ್ದಾರೆ. ಅವರ ದುಃಖ ಭರಿಸ್ತಕ್ಕಂಥ ಶಕ್ತಿ ಅವರ ಕುಟುಂಬದವರಿಗೆ ಅಭಿಮಾನಿಗಳಿಗೆ ನಮಗೆಲ್ಲ ಆ ಭಗವಂತ ಕೊಡಲಿ ಅಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಈ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀನಿ. ದಿವಂಗತ ರಾಜ್ಕುಮಾರ್ ಅವರ ಪುತ್ರ ಪುನೀತ್ ರಾಜ್ಕುಮಾರ್ ಅವರು ಅಕಾಲಿಕ ನಿಧನ ಆಗಿದ್ದು ಈಗ ತಾನೇ ಅವರು ಸುದ್ದಿ ಮಾಧ್ಯಮದಿಂದ ತಿಳಿದುಕೊಂಡಿದ್ದು ನಮ್ಮೆಲ್ಲರಿಗೂ ಕೇಳ ಅನಿಸಿದೆ. ಪುನೀತ್ ರಾಜ್ಕುಮಾರ್ ಕೂಡ ಒಬ್ಬ ಶ್ರೇಷ್ಠ ನಟನಾಗಿ ತಂದೆಯ ಹಾದಿಯಲ್ಲಿ ತಂದೆಯ ಮಾರ್ಗದರ್ಶನದಲ್ಲಿ ವಿಚಿತ್ರ ಲೋಕಕ್ಕೆ ತನ್ನದೇ ಆದಂಥ ಸೇವೆ ಸಲ್ಲಿಸಿದವರಾಗಿದ್ದೆ. ಅಷ್ಟೇ ಪ್ರತಿಭಾವಂತರಾಗಿದ್ದರು. ಅವರ ನಿಧನದಿಂದ ಚಿತ್ರ ಲೋಕ ಬಡವಾಗಿದೆ ಅಂತೇಳಿ ನನಗೆ ಅನ್ನಿಸ್ತದೆ. ಅದಕ್ಕೆ ಅವರ ಆತ್ಮಕ್ಕೆ ದೇವರು ಶಾಂತಿ ನೀಡಲಿ ಮತ್ತು ಅವರ ಕುಟುಂಬ ವರ್ಗಕ್ಕೂ ಕೂಡ ಅವರ ಅಗಲಿಕೆ ತಾಳುವಂಥ ಶಕ್ತಿ ದೇವರು ದಯಪಾಲಿಸಲಿ ಅಂತೇಳಿ. ನೀನು ಚಡ್ಡಿ ದೋಸ್ತಿ ಕಣ ಕುಚ್ಚಿಕ್ಕು, ಜೀವಕ್ಕಿನ್ನ ದಾಸ್ತಿ ಕಣ ಕುಚ್ಚಿಕ್ಕು. ಓ ಗಡಿಯ ಜೀವದ್ ಗಡಿಯ ನಿಂಗೆ ಶಾನೆ ಕ್ವಾಪ ಕಣ ಕ್ವಾಪಕು ಒಂದು ಕೈ ಪ್ರೀತಿ ದಾಸ್ತಿ ಕಣಾನೆ ಕ್ವಾಪ ಕಣ ಕ್ವಾಪಕು ಒಂದು ಕೈ ಪ್ರೀತಿ ದಾಸ್ತಿ ಕಣ. ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಕನ್ನಡಕ್ಕಾಗಿ ನಾವು ಎಂಬ ಧ್ಯೇಯ ವ್ಯಾಖ್ಯೆಯೊಂದಿಗೆ ಕಲಬುರಗಿ ರಂಗಾಯಣದ ಆವರಣದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಉತ್ಸವಕ್ಕೆ ಗಣ್ಯರು ಚಾಲನೆ ನೀಡಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕಲಬುರಗಿ ರಂಗಾಯಣ ಇವುಗಳ ಸಂಯುಕ್ತಾಶ್ರಯದಲ್ಲಿ ಅಕ್ಟೋಬರ್ 29 31 ಕಲಬುರಗಿ ರಂಗಾಯಣದಲ್ಲಿ ಆರಂಭವಾಗಿರುವ ವಿಭಾಗ ಮಟ್ಟದ ಕರ್ನಾಟಕ ಸಾಂಸ್ಕೃತಿಕ ಉತ್ಸವದಲ್ಲಿ ಡೊಳ್ಳು ಕುಣಿತ, ಹಲಗೆ, ವಾದನ, ಬಂಜಾರ ನೃತ್ಯ, ಮಹಿಳಾ ವೀರಗಾಸೆಯ ವಿವಿಧ ಕಲಾತಂಡಗಳಿಂದ ಪ್ರದರ್ಶನ ನಡೆಯಿತು.
ಸಂಭ್ರಮಿಸುವ ಮೂಲಕ ಕನ್ನಡ ಉತ್ಸವಕ್ಕೆ ಚಾಲನೆ ನೀಡಿ ಕರ್ನಾಟಕ ಸಾಂಸ್ಕೃತಿಕ ಉತ್ಸವದಲ್ಲಿ ಆಯೋಜಿಸಿದ್ದ ವಿವಿಧ ಕಲಾ ಪ್ರದರ್ಶನವನ್ನು ವೀಕ್ಷಿಸಿದರು. ಯಾರಿಗೆ ನೆನಪಿದ್ರು ತುಂಬ ಬರಿಬೇಕಾದ್ರೆ ಮಹಾರಾಜರವರು ಸರ್ ನಮ್ಮ ಕಡೆ ವಾಡೆ ಅಂತಾರೆ ಸರ್ ಮನೆಗೆ ಗುಜರಾತ್ ರಾಜಸ್ಥಾನ ಸರ್ ಇಲ್ಲಿ ಕನ್ನಡ ಭಾಷೆ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ವಿಧಾನ ಪರಿಷತ್ತಿನ ಸದಸ್ಯ ಬಿಜಿ ಪಾಟೀಲ್ ಮಾತನಾಡಿದರು. ಕನ್ನಡ ಭಾಷೆ ಉಳಿಬೇಕು, ಕನ್ನಡ ಭಾಷೆ ಉಳಿದ್ರೆ ಇದೆ, ಮತ್ತೆ ಕನ್ನಡ ಹುಟ್ಟಿದ್ರು ಕನ್ನಡ ಹುಟ್ಟಿದ ಮೇಲೆ ಅಮ್ಮ ಅಂತ ಅನ್ನೋದು ಮತ್ತೆ ಅಪ್ಪ ಅಮ್ಮದು ಇದು ಹುಟ್ಟಿದ ಮೇಲೆ ಅದೇ ಬರ್ತದೆ, ಇಂಗ್ಲೀಷ್ ನೆಗಿತೀವಿ ಅವ್ರು ಬರೋದಿಲ್ಲ. ಮತ್ತು ಕನ್ನಡ ಗೊತ್ತಿದ್ರೆ ಎಲ್ಲ ಗೊತ್ತಾಗ್ತದೆ, ಬಹಳ ಸರಳ ಆಗ್ತದೆ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಅದೇ ರೀತಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಅವರು ಸಹ ಕನ್ನಡದ ಏಳಿಗೆ ಕುರಿತು ಅನಿಸಿಕೆ ವ್ಯಕ್ತಪಡಿಸಿದರು. ನಮ್ದು ಸಮುದಾಯ ನಮ್ದು ಮುಂದಿನ ಪೀಳಿಗೆಗಳಿಗೆ ಒಂದು ಒಳ್ಳೆಯ ಭವಿಷ್ಯ ಬರಬೇಕಂದ್ರೆ ನಮ್ದು ಬಂಡವಾಳ ಏನಂದ್ರೆ ನಮ್ದು ಭಾಷಾ ಮತ್ತು ಸಂಸ್ಕೃತಿ, ಅದು ಯಾವಾಗಲೂ ನಾವು ಕಾಪಾಡಬೇಕಾದ್ರೆ ನಮ್ಮ ಮುಂದಿನ ಭವಿಷ್ಯ ಪೀಳಿಗೆಗೆ ನಾವು ಹೇಳಿಕೊಡಬೇಕಾಗುತ್ತದೆ. ಈ ಬಂಡವಾಳದಿಂದ ಒಂದು ಭಾಷಾ ಮತ್ತು ಸಂಸ್ಕೃತಿಯಿಂದ ಅದರದ್ದು ಮೂಲೆಯಿಂದ ನಮ್ಮದು ನೀವು ಮುಂದೆ ಹೋಗಬೇಕಾಗುತ್ತದೆ. ಆದರೆ ನಮ್ಮದು ರಾಜ್ಯದ ಭವಿಷ್ಯ, ದೇಶದ ಭವಿಷ್ಯ ಒಳ್ಳೆಯದಾಗಬೇಕಾಗುತ್ತೆ. ಇಷ್ಟಂದ್ರೆ ಹೇಳಿಕೊಂಡು ನಮ್ಮ ಮತ್ತೆ ಮುಕ್ತಾಯ ಮಾಡಿ. ಇನ್ನು ಕಲಬುರಗಿ ರಂಗಾಯಣ ನಿರ್ದೇಶಕ ಪ್ರಭಾಕರ್ ಜೋಶಿ ಅವರು ಮಾತನಾಡಿ, ಕಲಬುರಗಿ ಭಾಗದ ಪ್ರದರ್ಶನ ಕಲೆಗಳ ಕೇಂದ್ರವಾಗಿ ಎಲ್ಲಾ ಕಲಾವಿದರು ಒಂದಾಗಬೇಕು ಎಂದರು. ಇನ್ನು ಕಲಬುರಗಿ ರಂಗಾಯಣಕ್ಕೆ ಮೂಲಭೂತ ಸೌಕರ್ಯಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆ ನೀಡುತ್ತಿರುವ ಅನುದಾನ ಸಾಕಾಗುತ್ತಿಲ್ಲ, ಹೀಗಾಗಿ ವಿಧಾನ ಪರಿಷತ್ತಿನ ಅನುದಾನದಲ್ಲಿ ಬಿಜಿ ಪಾಟೀಲ್ ಅವರು ಅನುದಾನ ನೀಡುವಂತೆ ಮನವಿ ಮಾಡಿಕೊಂಡರು. ಕಲಬುರಗಿ ರಂಗಾಯಣ ಕೇವಲ ರಂಗ ಚಟುವಟಿಕೆಗಳಿಗೆ ಮಾತ್ರ ಸೀಮಿತ ಆಗದೆ ಕನ್ನಡ ಪರ ಎಲ್ಲ ಪ್ರಕಲ್ಪಗಳಲ್ಲಿ ಕೂಡ ಸಕ್ರಿಯವಾಗಿ ಕೆಲಸ ಮಾಡಬೇಕು ಎಂಬ ಉದ್ದೇಶದಿಂದ ತನ್ನ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಇದೆ. ಕನ್ನಡ ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಕೆ ಚಂದ್ರ ಸರ್ ಬಂದಮೇಲೆ ಇದೇ ಮೊದಲ ಬಾರಿಗೆ ಕಲಬುರಗಿ ರಂಗಾಯಣದ ಆವರಣದಲ್ಲಿ ವಿಭಾಗೀಯ ಮಟ್ಟದ ಸಾಂಸ್ಕೃತಿಕ ಉತ್ಸವವನ್ನು ನಾವು ಈಗ ಆಯೋಜಿಸಿದ್ದೇವೆ. ಈ ಅವಕಾಶವನ್ನು ರಂಗಾಯಣ ಪ್ರಾಂಗಣಕ್ಕೆ ಒದಗಿಸಿಕೊಟ್ಟಕ್ಕೆ ಅವರಿಗೆ ರಂಗಾಯಣ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ರಂಗಾಯಣ ನಮ್ಮ ಕಲಬುರಗಿ ಭಾಗದ ಎಲ್ಲ ಪ್ರದರ್ಶನ ಕಲೆಗಳ ಕೇಂದ್ರ ಆಗಬೇಕು, ಆ ಮೂಲಕ ಎಲ್ಲ ಕಲಾವಿದರು ಒಂದಾಗಬೇಕು ಎಂಬ ಮನವಿಯನ್ನು ಮಾಡ್ತೀನಿ. ಜೊತೆಗೆ ಇವತ್ತಿನ ಸಮಾರಂಭವನ್ನು ಉದ್ಘಾಟಿಸಿರುವ ಡಾಕ್ಟರ್ ಬಿ ಜಿ ಪಾಟೀಲ್ರಲ್ಲಿ ಒಂದು ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ರಂಗಾಯಣಕ್ಕೆ ಅಗತ್ಯವಾದಂಥ ಮೂಲಭೂತ ಸೌಲಭ್ಯಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅನುದಾನವನ್ನು ಕೊಡ್ತಾ ಇದೆ. ಆದರೆ ಕೊಡ್ತಿರುವಂಥ ಅನುದಾನ ಸಾಕಾಗೋದಿಲ್ಲ. ತಾವು ತಮ್ಮ ವಿಧಾನ ಪರಿಷತ್ತಿನ ಅನುದಾನದಲ್ಲಿ ಕೂಡ ಇಲ್ಲಿ ಕೆಲವು ಭೌತಿಕ ಅಭಿವೃದ್ಧಿಗಳು ಮಾಡಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ಅದನ್ನು ತಾವು ಆಗ ಮಾಡಬೇಕು ಅಂತೇಳಿ ಹೇಳ್ಕೊಡ್ತೀನಿ. ಸಮಾರಂಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ಸ್ನೇಹಲ್ ಸುಧಾಕರ್ ಲೋಖಂಡೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕ ಕೆಎಚ್ ಚನ್ನೂರ್, ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ದತ್ತಪ್ಪ ಸಾಗ್ನೂರ್, ರಂಗಾಯಣ ಆಡಳಿತಾಧಿಕಾರಿ ಜಗದೀಶ್ವರ್ ಹಾಗೂ ಇನ್ನಿತರೆ ಪ್ರಮುಖರು ಭಾಗಿಯಾಗಿದ್ದರು. ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಆಜಾದಿ ಕಾ ಅಮೃತ್ ಮಹೋತ್ಸವ ಅಂಗವಾಗಿ ನಗರದಲ್ಲಿ ಸ್ವಚ್ಛತಾ ಜಾಥಾ ಅಭಿಯಾನದಲ್ಲಿ ಭಾಗಿಯಾದ ವಿದ್ಯಾರ್ಥಿಗಳಿಂದ ಜಾಗೃತಿ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. Center, quality care, rewind excellence. Unicare Diagnostic Center, opposite Kantoji Super Bazaar, Kupa Plot, Court Road, Kalaburgi. Contact 8496-8255-555, 08472-251555. ವಿಶ್ವದ ಅಗ್ರ ICT ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಸ್ಆರ್ ಎಂಬಾಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. ಕಾಂಟ್ಯಾಕ್ಟ್ 9448066586. ವಿರಾಮದ ನಂತರ ಇಂಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಆಜಾದಿ ಕಾ ಅಮೃತ್ ಮಹೋತ್ಸವ ಅಂಗವಾಗಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಮಿಷನ್ ಕಲಬುರಗಿ ಸಹಯೋಗದಡಿ ಸ್ವಚ್ಛತಾ ಜಾಥಾ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಆಜಾದಿ ಕಾ ಅಮೃತ್ ಮಹೋತ್ಸವ ಪ್ರಯುಕ್ತ ನಗರದ ಸರ್ಕಾರಿ ಕೈಗಾರಿಕಾ ತರಬೇತಿ ಕೇಂದ್ರದಿಂದ ಕಣ್ಣಿ ಮಾರ್ಕೆಟ್ ಕೇಂದ್ರ ಬಸ್ ನಿಲ್ದಾಣದವರೆಗೂ ಸ್ವಚ್ಛತಾ ಜಾಥಾ ನಡೆಯಿತು. ಈ ಜಾಥಾದಲ್ಲಿ ಕೌಶಲ್ಯಾಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿಯವರು ಮತ್ತು ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳು, ITI ಕಾಲೇಜಿನ ಸುಮಾರು 250 ಹೆಚ್ಚಿನ ವಿದ್ಯಾರ್ಥಿಗಳು ಜಾಥಾದಲ್ಲಿ ಭಾಗವಹಿಸಿದ್ದರು. ಸೇರಿದಂತೆ ಇತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಜೈ ಕನ್ನಡಿಗರ ಸೇನೆ ಆಗ್ರಹಿಸಿತು.
ಕಲಬುರಗಿ ನಗರದ ಬಹುತೇಕ ಕಡೆ ಸುಮಾರು 25 ವರ್ಷಗಳ ಹಳೆಯ ವಿದ್ಯುತ್ ಕಂಬಗಳು ತುಕ್ಕು ಹಿಡಿದಿದ್ದು ಬೀಳುವ ಸ್ಥಿತಿಯಲ್ಲಿವೆ. ಈಗಾಗಲೇ ನಗರದ ಕಾಮರ್ಸ್ ಸೆಂಟರ್ ಬಳಿ ವಿದ್ಯುತ್ ಕಂಬ ಬಿದ್ದಿದ್ದು ಜನರಲ್ಲಿ ಆತಂಕ ಮೂಡಿದೆ. ಹಳೆಯ ವಿದ್ಯುತ್ ಕಂಬಗಳ ಸ್ಥಳದಲ್ಲಿ ನೂತನ ಕಂಬಗಳನ್ನು ಸ್ಥಾಪಿಸಬೇಕೆಂದು ಜೈಕನ್ನಡಿಗರ ಸೇನೆ ಸದಸ್ಯರು ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತ ಸ್ನೇಹಲ್ ಸುಧಾಕರ್ ಅವರಿಗೆ ಮನವಿ ಸಲ್ಲಿಸಿದರು. ಬಳಿಕ ಮಾತನಾಡಿದ ವೇದಿಕೆ ಅಧ್ಯಕ್ಷ ಸಚಿನ್ ಫರ್ತಾಬಾದ್, ನಗರದಲ್ಲಿ ಡೆಂಗ್ಯೂ, ಮಲೇರಿಯಾ, ಟೈಫಾಯ್ಡ್ ಹಾಗೂ ಸೊಳ್ಳೆಗಳಿದ್ದು ಅನೇಕ ಸಾಂಕ್ರಾಮಿಕ ರೋಗಗಳು ಹರಡುತ್ತಿವೆ. ಇದರೊಂದಿಗೆ ಕೋವಿಡ್ 3ನೇ ಅಲೆಯ ಭೀತಿ ಸಹ ಇದ್ದು ಮಹಾನಗರ ಪಾಲಿಕೆ ಆಯುಕ್ತರು ನಗರದ ಜನರ ಆರೋಗ್ಯಕ್ಕಾಗಿ ಸಾಂಕ್ರಾಮಿಕ ರೋಗ ಹರಡದಂತೆ ಔಷಧಿಗಳನ್ನು ಸಿಂಪಡಿಸಬೇಕು ಹಾಗೂ ನಗರದಲ್ಲಿ ಸ್ವಚ್ಛತೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿಕೊಂಡರು. ಇವತ್ತು ಜೈ ಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ ಕಲಬುರಗಿ ನಗರದ ಮಹಾನಗರ ಪಾಲಿಕೆ ನಾವು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾವು ಭೇಟಿ ನೀಡಿ ಉದ್ದೇಶ ಏನಂತಂದರೆ, ಇವತ್ತು ಕಲಬುರಗಿ ನಗರದಲ್ಲಿ ನಾವು ಎಲ್ಲೋ ಕಲಬುರಗಿ ನಗರದಲ್ಲಿ ಇದ್ದೇವೋ ಹಳ್ಳಿಯಲ್ಲಿ ಇದ್ದೇವೋ ಅನ್ನೋದಂಥದ್ದು ಇವತ್ತು ನಮಗೆ ಪರಿಸ್ಥಿತಿ ಬಂದಿದೆ ಮತ್ತು ಪ್ರಶ್ನೆ ಬಂದಿದೆ. ಯಾಕಂತಂದರೆ ಕಲಬುರಗಿದಲ್ಲಿ ಎಲ್ಲೂ ಲೈಟ್ಗಳಿಲ್ಲ, ಒಂದೂ ರಸ್ತೆಗಳಲ್ಲಿ ಲೈಟ್ಗಳಿಲ್ಲ. ಎಲ್ಲೂ ಹೋದ ಕತ್ತಲಲ್ಲಿ ಹೋಗ್ಬೇಕು ನಾವು ಕಲಬುರಗಿ ನಗರದಲ್ಲಿ. ಮತ್ತು ಮಹಾನಗರ ಪಾಲಿಕೆಗೆ ಬಂದಾಗ ಮಹಾನಗರ ಪಾಲಿಕೆ ಹೇಳ್ತಾರೆ, ನಾವು ಪ್ರತಿ ತಿಂಗಳ ನಾವು ಎಲ್ಲ ಕಡೆಗೆ ಲೈಟ್ಗಳು ಹಾಕದಂಥ ಕೆಲಸಗಳು ಮಾಡ್ತೀವಿ, ದೀಪಗಳು ಹಾಕದೆ ಮಾಡ್ತೇವೆ ಅಂದರೆ ಎಲ್ಲ ನೋಡಿ, ಗುಲ್ಬರ್ಗ ಸುತ್ತಮುತ್ತ ನೋಡಿ, ಸಂಪೂರ್ಣವಾಗಿ ರಿಂಗ್ ರೋಡ್ ನೋಡಿದರೆ ಕಲಬುರಗಿ ನಗರದ ಕತ್ತಲಲ್ಲಿ ತಿರುಗಂಥ ಪರಿಸ್ಥಿತಿ ಬರೆದಿದೆ. ರೌಡಿ ಆಗ್ತಾ ಇದ್ದೇವೆ, ಚೇನ್ ಕಳ್ತನ ಆಗ್ತಾ ಇದ್ದೇವೆ. ಆದರೆ ಮಹಾನಗರ ಪಾಲಿಕೆ ಆಯುಕ್ತರು ಎಲ್ಲೂ ತಿರುಗ್ತಾ ಇಲ್ಲ. ಮಹಾನಗರ ಪಾಲಿಕೆ ಆಯುಕ್ತರಿಗೆ ಇನ್ನೊಂದಂಗೆ ಗೊತ್ತಿಲ್ಲ, ಕಲಬುರಗಿಯಲ್ಲಿ ಎಲ್ಲಿ ಕತ್ತಲಿದೆ, ಎಲ್ಲಿ ಲೈಟ್ ಇದೆ ಅಂತ ಗೊತ್ತಿಲ್ಲ. ಅದಕ್ಕೆ ಅವರಿಗೆ ನಾವು ಎಚ್ಚರಿಕೆಯನ್ನು ಮಾಡೋಕ್ಕೆ ಇವತ್ತು ನಾವು ಕಲಬುರಗಿ ನಗರಕ್ಕೆ ಮಹಾನಗರ ಪಾಲಿಕೆಗೆ ಬಂದು ಅವರಿಗೆ ಭೇಟಿ ನೀಡಿದ್ದೇವೆ. ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹೇಳೋದೇನೆ ಅಂದರೆ, ಮಹಾನಗರ ಪಾಲಿಕೆ ಆಯುಕ್ತರೇ, ನೀವು ಆಯುಕ್ತರಿಗೆ ಇದ್ದಿದ್ರಿ, ಗುಲ್ಬರ್ಗ ನಗರದಲ್ಲಿ ಎಲ್ಲಿ ಸ್ವಚ್ಛತೆ ಇದೆ, ಎಲ್ಲ ಸ್ವಚ್ಛತೆ ಎಲ್ಲ ನೋಡೋಂಥ ಕರ್ತವ್ಯ ನಿಮ್ಮದಿದೆ. ಅದಕ್ಕೆ ದಯವಿಟ್ಟು ನೀವು ಕಲಬುರಗಿ ನಗರದಲ್ಲಿರುವಂಥ ಬಡಾವಣೆಯಲ್ಲಿ ಸುತ್ತಾಡಿ ಮತ್ತು ರಿಂಗ್ ರೋಡ್ ಸುತ್ತಾಡಿ, ಕಲಬುರಗಿ ನಗರದಲ್ಲಿ ಎಲ್ಲಿ ಕತ್ತಲಿದೆ ಅನ್ನೋದಂಥ ಬೆಳಕಾಗದಂಥ ಕೆಲಸ ನಿಮ್ಮದಿದೆ. ಅದಕ್ಕೆ ದಯವಿಟ್ಟು ನೀವು ಕಲಬುರಗಿ ನಗರದಲ್ಲಿ ನಾಳಿನಿಂದ ಇವತ್ತು ಈಗ ಕೂಡಲೇ ನೀವು, ಇವತ್ತು ನಾವು ಮನವಿ ಕೊಟ್ಟಿದ್ದೇವೆ ನಿಮಗೆ, ಸುತ್ತಾಡಬೇಕು ಅನ್ನೋದಂಥದ್ದು ನಾನು ಒಂದು ಬೇಡಿಕೆ ಇದೆ ಜೈ ಕನ್ನಡ ರಕ್ಷಣಾ ವೇದಿಕೆದು. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ಏನು ಕಲಬುರಗಿ ನಗರದಲ್ಲಿ ಮಕ್ಕಳಿಗೆ ಬರ್ತಿರುವಂಥ ರೋಗಗಳು ಇವತ್ತು ಯಾವುದೇ ರೀತಿ ಬಡಾವಣೆಯಲ್ಲಿ ಒಂದು ಪೌಡರ್ ಹೊಡೆಯೋದು ಅವಶ್ಯಕತೆ ಇಲ್ಲ, ಎಲ್ಲಿ ಸ್ವಚ್ಛತೆ ಇಲ್ಲ, ನಾಲಿ ತೆಗೆಯೋದಿಲ್ಲ, ಸುಮಾರು ಬಡಾವಣೆಯಲ್ಲಿ ಮೂಗು ಮುಚ್ಚುವ ತಿರುಗಂಥ ಪರಿಸ್ಥಿತಿ ಬಂದಿದೆ. ಆದರೆ ಇವತ್ತು ಆಯುಕ್ತರಿಗೆ ಏನೂ ಗೊತ್ತಿಲ್ಲ. ಅದನ್ನು ಆಯುಕ್ತರಿಗೆ ಹೇಳಕ್ಕೆ ಹೋದರೆ ನಾವು ಎಲ್ಲ ಕೆಲಸ ಮಾಡ್ತೇವೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ದಯವಿಟ್ಟು ನಾನು ನಮ್ಮ ಜೈ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತರಿಗೆ ವಿನಂತಿ ಮಾಡ್ತೇನೆ, ಕೂಡಲೇ 2 ದಿನದಲ್ಲಿ, ಯಾಕಂದರೆ 4ನೇ ತಾರೀಕು ದೀಪಾವಳಿ ಇದೆ, 4, 5, 6ನೇ ತಾರೀಕು, ಅದರೊಳಗೆ ನಾವು ಕಲಬುರಗಿ ನಗರದಲ್ಲಿ ದೀಪ ಹಚ್ಚೋಂಥ ಕೆಲಸಗಳು ಮಹಾನಗರ ಪಾಲಿಕೆ ಆಯುಕ್ತರು ಮಾಡಬೇಕು ಅನ್ನೋದಂತಂದು ನಮ್ಮ ಸಂಘಟನೆಯಿಂದ ಒಂದು ಮನವಿ ಕೊಟ್ಟಿದ್ದೇವೆ. ಅವ್ರು ಒಂದು ವೇಳೆ ಇದೇ ಕತ್ತಲಿಟ್ಟರಂತಂದರೆ ಮುಂದಿನ ದಿನದಾಗೆ ನಾವು ಅವರಿಗೆ ವರ್ಗಾವಣೆ ಮಾಡಬೇಕು ಅನ್ನೋದಂಥದ್ದು ಮುಂದೆ ಹೋರಾಟ ಮಾಡಬೇಕಾಗ್ತದೆ. ಯಾಕಂತಂದರೆ ಅವರಿಗೆ ಅಲ್ಲಿ ಕಲಬುರಗಿ ನಗರದ ಬಳಿ ಚಿಂತೆ ಇಲ್ಲ, ಕಾಳಜಿ ಇಲ್ಲ ಅಂತಂದರೆ ಮುಂದೆ ನಾವು ಅವ್ರ ಬಗ್ಗೆ ಹೋರಾಟ ಮಾಡೋಂಥ ಅನಿವಾರ್ಯ ಆಗುತ್ತದೆ. ಅದಕ್ಕೆ ದಯವಿಟ್ಟು ಅವರು ಈಗ ಸುತ್ತಾಡಿ ಅವರು ತಳಗಿರುವಂಥ ಅಧಿಕಾರಿಗಳಿಗೆ ಕೂಡಲೇ ಹೇಳಿ ಕಲಬುರಗಿ ನಗರದಲ್ಲಿ ಸುತ್ತಮುತ್ತ ಇರುವಂಥ ರಿಂಗ್ ರೋಡು, ಸುತ್ತಮುತ್ತ ಇರುವ ಸಿಟಿಗಳ ಒಳಗೆ, ಸಿಟಿ ಒಳಗೆ ಪೂರಾ ಬೆಳಕಿನ ಕೆಲಸಗಳು ಮಾಡಬೇಕು. ಎಲ್ಲ ಕಡೆಗೆ ದೀಪ ಲೈಟ್ ದೀಪ ಹಚ್ಚಂಥ ಕೆಲಸಗಳು ಮಾಡಿ, ಲೈಟಿನ ಕೂಡಲೇ ಕೆಲಸ ಮಾಡಿ ಎಲ್ಲರಿಗೆ ಬೆಳಕಿನಂಥ ಕೆಲಸ ಇಸ್ಕೊಡ್ಬೇಕು. ಯಾಕಂದರೆ ಸುಮಾರು ಘಟನೆಗಳಾಗ್ತಾ ಇದ್ದಾವೆ, ಅದಕ್ಕೆ ಮಹಾನಗರ ಪಾಲಿಕೆನೇ ಮುಂದೆ ಆಗಿರುವಂಥ ಘಟನೆಗೆ ಸಮಸ್ಯೆ ಆಗುತ್ತೆ. ಅದಕ್ಕೆ ದಯವಿಟ್ಟು ಅವರು ಕೂಡಲೇ ಅದಕ್ಕೆ ಮಾಡಬೇಕು ಅನ್ನೋದನ್ನು ಮನವಿ ಕೊಟ್ಟಿದೆ. ಒಂದು ವೇಳೆ ಮಾಡಲಿಕ್ಕಂತಂದರೆ ಮುಂದಿನ ದಿನದಾಗೆ ನಾವು ಉಗ್ರ ಹೋರಾಟ ಮಾಡೋಕ್ಕೆ. ಈ ಸಂದರ್ಭದಲ್ಲಿ ಸುರೇಶ್ ಹನಗುಡಿ, ಅಂಬು ಮಸ್ಕಿ, ಅಕ್ಷಯ್, ರಾಹುಲ್, ಅರ್ಜುನ್ ಸಿಂಗೆ, ಸುನಿಲ್ ಜಾಧವ್ ಹಾಗೂ ಇನ್ನಿತರೆ ಸದಸ್ಯರು ಪಾಲ್ಗೊಂಡಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೇಗಿದೆ? ಕಲಬುರಗಿಯಲ್ಲಿ ಇಂದು ಗರಿಷ್ಠ 32 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯದ ಜನರ ಮನೆ ಮಗನಾಗಿದ್ದ ಪವರ್ ಸ್ಟಾರ್ ಪುನೀತ್ ಅಸ್ತಂಗತ, ನೆಚ್ಚಿನ ಅಪ್ಪು ಇನ್ನಿಲ್ಲ, ಪುನೀತ್ ನಿಧನಕ್ಕೆ ಗಣ್ಯರಿಂದ ಕಂಬನಿ. ಕರ್ನಾಟಕ ರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಕಲಬುರಗಿ ರಂಗಾಯಣದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಉತ್ಸವಕ್ಕೆ ಗಣ್ಯರಿಂದ ಚಾಲನೆ. ಇಲ್ಲಿಗೆ ಇನ್ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. Center, quality care, rewind excellence. Unicare Diagnostic Center, opposite Kantoji Super Bazaar, Kupa Plot, Court Road, Kalaburgi. Contact 8496-8255-555, 08472-251555. ವಿಶ್ವದ ಅಗ್ರ ICT ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, CPU, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, UPS, ಕ್ಯಾಬಿನೆಟ್, ವೆಬ್ ಕ್ಯಾಮರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು. ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ SR ಎಂಬಸಿ ಶಾಪ್, ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. ಸೆಲ್ ನಂಬರ್ 9448066586.